ನಾನು ಹನುಮಂತ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫೇಸ್ಬುಕ್ ಪೇಜಸ್ಸನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡಿ. ಸೊ ನೀವು ಓಪನ್ ಮಾಡಿದ ತಕ್ಷಣವೇ ಈ ರೀತಿ ನಿಮ್ಮದು ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಪ್ರೊಫೈಲ್ ಓಪನ್ ಆಗಿರುತ್ತೆ. ಫ್ರೆಂಡ್ಸ್, ನಿಮ್ಮ ಪೇಜಸ್ಸನ್ನು ನೀವು ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ಜಸ್ಟ್ ನೀವು ರೈಟ್ ಸೈಡ್ ಮೇಲ್ಗಡೆ ಕಾಣ್ತಕ್ಕಂಥ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನಿಮ್ಮ ಪ್ರೊಫೈಲ್ ನೇಮ್ ಓಪನ್ ಆಗುತ್ತೆ. ಪ್ಲಸ್ ಇಲ್ಲಿ ಕೆಳಗಡೆ ಒಂದು ಆರೋ ಮಾರ್ಕ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಫ್ರೆಂಡ್ಸ್, ನಿಮ್ಮ ಪ್ರೊಫೈಲು ಮತ್ತು ಪೇಜಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಒಂದು ಪ್ರೊಫೈಲ್ ಜೊತೆಗೆ ಯಾವ್ಯಾವ ಪೇಜಸ್ಸನ್ನು ನೀವು ಆ್ಯಡ್ ಮಾಡಿರ್ತೀರಲ್ಲ ಅದರದಷ್ಟು ಪ್ರೊಫೈಲ್ ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ನೀವು ಯಾವ ಒಂದು ಪೇಜಸ್ಸನ್ನು ಡಿಲೀಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್, ಆ ಒಂದು ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಸ್ವಿಚಿಂಗ್ ಟು ಯುವರ್ ಪೇಜಸ್ ನೇಮ್ ಅಂತ ಬರುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ನೇಮ್ ಮೇಲೆ ಅದು ಸ್ವಿಚ್ ಆಗಿರುತ್ತೆ, ನಿಮ್ಮ ಒಂದು ಪೇಜಸ್ ಇವಾಗ ಓಪನ್ ಆಗಿರುತ್ತೆ. ಫ್ರೆಂಡ್, ಈ ಪೇಜಸ್ಸನ್ನು ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥ 3 ಲೈನ್ಸ್ ಇದಾವಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಸೆಟ್ಟಿಂಗ್ ಆ್ಯಂಡ್ ಪ್ರೈವೇಸಿ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್, ಇಲ್ಲಿ ಮೊದಲನೇದಲ್ಲಿ ಫಸ್ಟ್ನೇ ಆಪ್ಷನಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಪೇಜ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಆ ಪೇಜ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಆಕ್ಸೆಸ್ ಆ್ಯಂಡ್ ಕಂಟ್ರೋಲ್ ಅನ್ನೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಆಕ್ಸೆಸ್ ಆ್ಯಂಡ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್, ಇಲ್ಲಿ ಡಿಆಕ್ಟಿವೇಷನ್ಸ್ ಆ್ಯಂಡ್ ಡಿಲಿಟೇಷನ್ ಅನ್ನೋ ಒಂದು ಮೆನು ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇದನ್ನು ಪೇಜಸ್ಸನ್ನು ಟೆಂಪ್ರವರಿಯಾಗಿ ಡಿಆಕ್ಟಿವ್ ಮಾಡ್ಬೋದು ಅಥವಾ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು. ಸೊ ನಾನು ಈಗ ಪರ್ಮನೆಂಟಾಗಿ ಡಿಲೀಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಟೆಂಪ್ರವರಿ ಡಿಆಕ್ಟಿವ್ ಮಾಡಬೇಕಂದ್ರೆ ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಈಗ ನಾನು ಡಿಲೀಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್. ಸೊ ಬಿಫೋರ್ ಯು ಡಿಲೀಟ್, ಯು ಮೇ ಬಿ ಏಬಲ್ ಟು ಹೆಲ್ಪ್ ಅಂದರೆ ನೀವು ಇದನ್ನು ಡಿಲೀಟ್ ಮಾಡೋದಕ್ಕೆ ಕಾರಣ ಏನಂತ ಕೇಳುತ್ತೆ. ಸೊ ನಾನು ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಆಯ್ಕೆ ಮಾಡ್ಕೊತೇನೆ ಫ್ರೆಂಡ್ಸ್. ಆಯ್ಕೆ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಪೇಜ್ ಅಂತ ಮತ್ತೆ ಕೇಳುತ್ತೆ. ಕೇಳೋಕ್ಕಿಂತ ಮುಂಚೆ ಇಲ್ಲಿ ಸೇವ್ ಪೋಸ್ಟ್ ಯುವರ್ ಆರ್ಚಿವ್ ಅಂದರೆ ನೀವು ಡಿಲೀಟ್ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಆಗಲಿ ಎಲ್ಲ ಡೌನ್ಲೋಡ್ ಮಾಡ್ಬೋದು. ಸೊ ಅಥವಾ ಟ್ರಾನ್ಸ್ಫರ್ ಬಿಫೋರ್ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ಈ ಪೇಜಸ್ಸಲ್ಲಿರ್ತಕ್ಕಂಥ ಅಷ್ಟು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ತಗೋಬೋದು. ಆ ರೀತಿ ಆಪ್ಷನ್ಸ್ ಇದೆ. ಸೊ ನನಗೆ ಅದು ಯಾವುದು ಬೇಡ ಅಂತ ಹೇಳಿದರೆ ಡೈರೆಕ್ಟಾಗಿ ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ಕೇಳುತ್ತೆ. ಸೊ ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಮ ಫೇಸ್ಬುಕ್ನ ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನೀವು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೋಸ್ಕರ ಅದು ಒಂದು ಪ್ರೂಫ್ ಆಗಿದೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಪಾಸ್ವರ್ಡ್ ಹಾಕಿದ ತಕ್ಷಣವೇ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ನೀವು ಮತ್ತೆ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಕೊಡ್ಬೋದು. ಸೊ ಡಿಲೀಟ್ ಮಾಡಬೇಕು ಅಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದ್ಸರಿ ಪಾಪಪ್ ಮೆಸೇಜ್ ಕೇಳುತ್ತೆ ಫ್ರೆಂಡ್ಸ್, ಡಿಲೀಟ್ ಪೇಜಸ್ ಆ್ಯಂಡ್ ಇನ್ಫಾರ್ಮೇಷನ್ ಅಂತ. ನೀವು ಪಕ್ಕ ಡಿಲೀಟ್ ಮಾಡೋದು ಖಂಡಿತನ ಅಂತ ನಾನು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನನಗೆ ಅದು ಡಿಲೀಟ್ ಆಗಬೇಕಾಗಿದೆ. ಮತ್ತೊಂದ್ಸರಿ ಕೇಳುತ್ತೆ ಫ್ರೆಂಡ್ಸ್ ಆ ನೇಮ್ ಮೇಲೆ, ಮತ್ತೆ ಡಿಲೀಟ್ ಪೇಜ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಫೇಸ್ಬುಕ್ ಅಕೌಂಟನ್ನು ಡಿಲೀಟ್ ಮಾಡೋದು ಫ್ರೆಂಡ್ಸ್. ನೋಡಿ ಇವಾಗ ಡಿಲೀಟ್ ಆಗಿದೆ. ಸೊ ನೀವು ಈ ರೀತಿ ಒಂದು ಪೇಜಸ್ಸನ್ನು ನಿಮ್ಮ ಒಂದು ಪ್ರೊಫೈಲಲ್ಲಿರ್ತಕ್ಕಂಥ ಪೇಜಸ್ಸನ್ನು ಡಿಲೀಟ್ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಮತ್ತೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಒಟ್ಟಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.